ಸದ್ಯ ಕರ್ನಾಟಕದಲ್ಲಿ ಒಡೆಯನ ದರ್ಬಾರ್ ಜೋರಾಗಿಯೇ ನಡೀತಾ ಇದೆ. ಒಂದು ವಾರ ಆಗ್ತಾ ಇದ್ದ ಹಾಗೆ ಸಿನಿ ಪಂಡಿತರೆಲ್ಲ ಒಡೆಯನ ಗಳಿಕೆಯಷ್ಟು ಅಂತ ಲೆಕ್ಕಾಚಾರ ಶುರು ಇಟ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಈ ಹಿಂದಿನ ಸಿನಿಮಾಗಳ ದಾಖಲೆಯನ್ನ ಒಡೆಯ ಚಿತ್ರ ಗಳಿಕೆಯಲ್ಲಿ ಬ್ರೇಕ್ ಮಾಡಿದ್ಯಾ ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇದರ ನಡುವೆ ಸೆಪ್ಟೆಂಬರ್ ನಲ್ಲಿ ಪಂಚ ಭಾಷೆಗಳಲ್ಲಿ ರಿಲೀಸ್ ಆಗಿದ್ದ ಪೈಲ್ವಾನ್ ಚಿತ್ರಕ್ಕೂ ಜೊತೆಗೆ ಒಡೆಯ ಚಿತ್ರದ ಗಳಿಕೆಗೆ ಎಷ್ಟು ವ್ಯತ್ಯಾಸ ಇದೆ ಅನ್ನೋ ಲೆಕ್ಕಾಚಾರ ಈಗ ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇದೆ. ಪೈಲ್ವಾನ್ ಚಿತ್ರ ಪಂಚ ಭಾಷೆಯಲ್ಲಿ 4,000 ಹೆಚ್ಚಿನ ಸ್ಕ್ರೀನ್ ನಲ್ಲಿ ತೆರೆ ಕಂಡಿದ್ದು ಮೊದಲ ವಾರದ ಒಟ್ಟು ಗಳಿಕೆ 102 ದಾಟಿತ್ತು ಅಂತ ಗ್ಲೋಬ್.com ವರದಿ ಮಾಡಿತ್ತು. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಬಿಡುಗಡೆಯಾದಲ್ಲೆಲ್ಲ ಯಶಸ್ವಿ ಪ್ರದರ್ಶನ ಕಾಣ್ತಿತ್ತು. 7 102 ಗಳಿಸಿತ್ತು. ಇದರಲ್ಲಿ ಶೇಕಡ 80 ಗಳಿಕೆ ಸ್ಯಾಂಡಲ್ವುಡ್ ನಲ್ಲೇ ಬಂದಿತ್ತು ಅಂತ ಹೇಳಲಾಗಿತ್ತು. ಆದ್ರೆ ಒಡೆಯ ಚಿತ್ರದ ಗಳಿಕೆ ಪೈಲ್ವಾನ್ ಅನ್ನ ಮೀರಿಸಿದ್ಯಾ ಅನ್ನೋ ಪ್ರಶ್ನೆ ಈಗ ಶುರುವಾಗಿದೆ. ಇನ್ನು ಒಡೆಯನ ಲೆಕ್ಕಾಚಾರ ನೋಡೋದಾದ್ರೆ 3 ಒಡೆಯ 12 ಬಾಚಿಕೊಂಡಿದ್ದು ಭಾನುವಾರದ ಗಳಿಕೆ 18 ಆಗೋ ನಿರೀಕ್ಷೆ ಇತ್ತು. ಪ್ರೀ ಬುಕ್ಕಿಂಗ್ ನಿಂದ ಈಗಾಗಲೇ 3 ಗಳಿಸಿತ್ತು ಅಂತ ಹೇಳಲಾಗಿತ್ತು. ಒಟ್ಟು ಗಳಿಕೆ 20 ದಾಟಿರಬಹುದು ಅಂತ ಅಂದಾಜಿತ್ತು. ಇನ್ನು ವಾರಾಂತ್ಯಕ್ಕೆ ಒಡೆಯನ ಬಾಕ್ಸ್ ಆಫೀಸ್ ಓಟ 30 ದಾಟಿದೆ. ಹೌದು, ಮೂಲಗಳ ಪ್ರಕಾರ ಒಡೆಯ ಮೊದಲ ದಿನದ ಕಲೆಕ್ಷನ್ 15 ಆದ್ರೆ ಅದನ್ನ ನಂತರ 7 ರೂಪಾಯಿ ಅಂತ ಬದಲಿಸಲಾಗಿತ್ತು. ಈಗ ಬಂದಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಒಡೆಯನ ಮೊದಲ ದಿನದ ಗಳಿಕೆ 3, ಎರಡನೇ ದಿನ 4 ರೂಪಾಯಿ ದಾಟಿದೆ. ಶನಿವಾರ ಪ್ರೇಕ್ಷಕರ ಪಾಲಿಗೆ ಶನಿವಾರವಾಗಿದ್ದು ಒಡೆಯನನ್ನ ನೋಡಲು ಮುಗಿಬಿದ್ದಿದ್ರು. ಪರಿಣಾಮ 3 ದಿನ ಒಡೆಯನ ಗಳಿಕೆ 5. ಹೀಗಾಗಿ ಒಡೆಯನ ಸಕ್ಸಸ್ಫುಲ್ ಓಟ ಮುಂದುವರೆದಿದ್ದು ಒಂದು ವಾರದಲ್ಲಿ 30 ಕಲೆಕ್ಷನ್ ಮಾಡಿದೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಒಡೆಯ ಚಿತ್ರ ಬರೀ ಕರ್ನಾಟಕದಲ್ಲಿ ರಿಲೀಸ್ ಆಗಿ ಏಕಭಾಷೆಯಲ್ಲಿ ರಿಲೀಸ್ ಆದಂತಹ ರೀಮೇಕ್ ಚಿತ್ರ. ಹಾಗಾಗಿ ಗಳಿಕೆಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿರಬಹುದು ಅಷ್ಟೇ. ಆದ್ರೆ ಡಿಬಾಸ್ ಫ್ಯಾನ್ಸ್ ಡಿಬಾಸ್ಗೆ ಯಾವುದೇ ರೀತಿಯ ನಷ್ಟ ಉಂಟು ಮಾಡಿಲ್ಲ ಅನ್ನೋ ಮಾತುಗಳು ಈಗ ಸಿನಿ ಪಂಡಿತರ ಬಾಯಿಯಲ್ಲಿ ಕೇಳಿ ಬರ್ತಾ ಇದೆ.